ಸ್ನೇಹಿತರೆ, ಈಗ ಚಂದ್ರಗ್ರಹಣದ ದೋಷ ಪರಿಹಾರಕ್ಕಾಗಿ ನಾವು ಏನು ಮಾಡಬೇಕು, ಯಾವ ಸ್ತೋತ್ರವನ್ನು ಚಂದ್ರಗ್ರಹಣ ಸಮಯದಲ್ಲಿ ಯಾವ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅದನ್ನು ಹೇಳ್ಕೊಡ್ತೀನಿ. ಯಾವ್ಯಾವ ರಾಶಿಗೆ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಪರಿಹಾರ ಏನು ಮಾಡಬೇಕು ಎಲ್ಲವನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ ಅಂತ. ಸೂರ್ಯಗ್ರಹಣದ ನಂತರ 15ನೇ ದಿವಸಕ್ಕೆ ಅಂದರೆ ನೇರವಾಗಿ ಚಂದ್ರಗ್ರಹಣ ಬಂದಿರೋದ್ರಿಂದ ಶಾಸ್ತ್ರ ಏನು ಹೇಳ್ತದೆ ಅಂದರೆ, ಅರ್ಕಗ್ರಹಾತ್ತು ಶಶಿನೋ ಗ್ರಹಣಂ ಯದಿ ದೃಶ್ಯತೆ ತಥೋ ವಿಪ್ರಾಹ ನೈಕಕೃತೋ ಭಾಜೋ ಭವಂತಿ ಮುದಿತಾಹ ಪ್ರಜಾಶ್ಚೈವ ಅಂತಂದರೆ, ಆಪತ್ತನ್ನು ತಂದುಕೊಡುವಂಥದ್ದು, ಅದಕ್ಕಾಗಿ ಈ ಗ್ರಹಣವನ್ನು ಉಪೇಕ್ಷೆ ಮಾಡಬಾರ್ದು, ಸರಿಯಾದ ಕ್ರಮದಲ್ಲಿ ಈ ಗ್ರಹಣದ ಆಚರಣೆಯನ್ನು ಮಾಡಬೇಕು ಅಂಥೇಳಿ. ಗ್ರಹಣ ಸ್ಪರ್ಶ ಆಗೋದು 2:39 ಮತ್ತು ಮೋಕ್ಷ ಇರೋದು 6:19. ಈ ಸಮಯದಲ್ಲಿ ಅಂದರೆ 2:39 6:19 ದಯವಿಟ್ಟು ಯಾರು ತಿನ್ನೋದಾಗಲಿ ಕುಡಿಯೋದಾಗಲಿ ಬಾತ್ರೂಮಿಗೆ ಹೋಗೋದಾಗಲಿ ಮಲಗುವುದಾಗಲಿ ಮಾಡಬಾರ್ದು ಈ ಸಮಯದಲ್ಲಿ. ಅಂದರೆ ದೇವರಿಗೆ ಸ್ಮರಣೆ ಮಾಡೋದಕ್ಕಾಗಿ ನಮ್ಮ ಸಮಯವನ್ನು ಮೀಸಲಾಗಿಡಬೇಕು. ಗರ್ಭಿಣಿ ಸ್ತ್ರೀಯರು ಏನಾದರೂ ವಸ್ತುಗಳನ್ನು ಮುರಿಯೋದಾಗಲಿ ಹರಿಯೋದಾಗಲಿ ಹಣ್ಣುಗಳನ್ನು ಹೆಚ್ಚೋದಾಗಲಿ ತರಕಾರಿ ಹೆಚ್ಚೋದಾಗಲಿ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು, ಯಾಕಂದರೆ ಅವೆಲ್ಲವೂ ಮಕ್ಕಳ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ. ನಾನಾ ಥರದ ದೋಷಗಳನ್ನ ಹೊತ್ತುಕೊಂಡು ಮಕ್ಕಳು ಹುಡ್ತಾವಂತ. ಅದಕ್ಕಾಗಿ ಮಾನಸಿಕ ತೊಂದರೆ ಇರುವಂಥ ಮಕ್ಕಳಾಗಿರ್ಬೋದು ಅಥವಾ ಅಂಗವೈಕಲ್ಯವನ್ನು ಹೊಂದಿರುವಂಥ ಮಕ್ಕಳಾಗಿರ್ಬೋದು, ಈ ರೀತಿಯಾಗಿ ಸಂತಾನ ಪ್ರಾಪ್ತಿ ಆಗ್ತದೆ. ಆದಷ್ಟು ಗರ್ಭಿಣಿ ಸ್ತ್ರೀಯರು ದೇವರು ಧರ್ಮ ಆ ಸಮಯದಲ್ಲಿ ಆಚರಣೆಯನ್ನು ಮಾಡಬೇಕು. ನಾ ಶ್ಲೋಕವನ್ನು ಹೇಳ್ಕೊಡ್ತೀನಿ, ಆ ಶ್ಲೋಕವನ್ನು ಮನಃಪೂರ್ವಕವಾಗಿ ಹೇಳ್ರಿ. ಗರ್ಭಿಣಿ ಸ್ತ್ರೀಯರಷ್ಟೇ ಅಲ್ಲ, ಯಾರೂ ಸಹ ಆ ಸಮಯದಲ್ಲಿ ಹೆಚ್ಚೋದಾಗಲಿ ಕೊಚ್ಚೋದಾಗಲಿ ಈ ರೀತಿಯಾಗಿ ಕೆಲಸಗಳನ್ನು ಮಾಡಬಾರ್ದು. ವೇದಕಾಲ ಶುರು ಆಗೋದು 3:00 ವೇದಕಾಲ ಶುರು ಆಗ್ತಾ ಇದೆ. ವೇದಕಾಲ ಅಂದರೆ ಏನು? ಗ್ರಹಣದ ಸೂತಕ ಅಂತ ಹೇಳ್ತೇವೆ ನಾವು. ಆ ಸಮಯ ಶುರು ಆಗೋದು 3:00 ಶುರು ಆಗ್ತದೆ. ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಈ ಶ್ರಾದ್ದ ಪಕ್ಷ ಇದ್ದವರು ಸಹ ಆ ದಿನ ಶ್ರಾದ್ದವನ್ನು ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡಿಸ್ತಾರೆ ಹೊರತು ಪಿಂಡ ಪ್ರದಾನ ಆಗಲಿ ಬ್ರಾಹ್ಮಣರಿಗೆ ಭೋಜನ ಆಗಲಿ ಮಾಡಲಿಕ್ಕೆ ಬರೋದಿಲ್ಲ. ಮಾರನೇ ದಿವಸ ಮಾಡಬೇಕು. ಯಾವುದೇ ತರಹದ ವಿಶೇಷ ಪೂಜೆಗಳನ್ನು ಆ ಸಮಯದಲ್ಲಿ ಮಾಡೋದಿಲ್ಲ, ಯಾಕಂದರೆ ದೇವರಿಗೆ ನೈವೇದ್ಯ ಬರೋದಿಲ್ಲ ಅಂಥೇಳಿ. ಇನ್ನು ನಿತ್ಯ ನೀವೇನಾದರೂ ರಂಗೋಲಿ ವ್ರತ ಹಿಡಿದಿದ್ದರೆ ಹಾಕ್ಬೋದು, ಜಪ ತಪಗಳನ್ನು ಮಾಡ್ಕೊಳ್ಬೋದು, ಈ ರೀತಿಯಾಗಿ ಮಾಡಿಕೊಂಡ್ರೆ ಬರ್ತದೆ. ನಾಳೆ ಮಂಗಳವಾರ 10:00 ಒಳಗೆ ಊಟವನ್ನು ಮುಗಿಸ್ಬಿಡ್ಬೇಕು. 10:30 ಊಟವನ್ನು ಮುಗಿಸಿ ನಂತರ ಶಕ್ತರು ಅಂತ ಹೇಳ್ತೇವೆ ನಾವು, ಅಂದರೆ ಎಲ್ಲ ಗಟ್ಟಿಮುಟ್ಟೆ ಇದ್ದವರು ಆ 10:00 ನಂತರ ಏನೂ ತಗೋಬಾರ್ದು, ತಿನ್ನಬಾರ್ದು, ಕುಡಿಬಾರ್ದು. ಆದರೆ ಮಕ್ಕಳು ಅಶಕ್ತ ಇದ್ದವರು ಗರ್ಭಿಣಿ ಸ್ತ್ರೀಯರು ಏನಾದರೂ ಗುಳಿಗೆಯನ್ನು ತಗೋಬೇಕಾಗಿದ್ದರೆ ನೀರನ್ನು ಕುಡಿಬೋದು, ಹಾಲನ್ನು ಸಹ ಸೇವಿಸ್ಬೋದು, ಆದರೆ ಗ್ರಹಣ ಸಮಯದಲ್ಲಿ ಮಾತ್ರ ಸೇವಿಸಬಾರ್ದು. ಇನ್ನು ಗ್ರಹಣ ಸಮಯದಲ್ಲಿ ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರು ಈ ಸ್ತೋತ್ರವನ್ನು 7 ಪಾರಾಯಣ ಮಾಡಿರಿ. ಯಾಕಂದರೆ ನಿಮ್ಮ ದೋಷಗಳು, ಏನೇ ಗ್ರಹಣದ ದೋಷ ಇದ್ದರೂ ಏನೇ ತೊಂದರೆ ಇದ್ದರೂ ಕೂಡ ಪರಿಹಾರವನ್ನು ಕೊಡ್ತದೆ. ಒಂದು ಸಣ್ಣ ಸಂಕಲ್ಪದ ಈ ಸ್ತೋತ್ರವನ್ನು ಹೇಳಬೇಕಾದ್ರೆ ಸಂಕಲ್ಪ ಮಾಡಿಯೇ ಸ್ತೋತ್ರ ಪಾರಾಯಣ ಶುರು ಮಾಡಬೇಕು. ಸಂಕಲ್ಪನ ಹೇಳ್ತೀನಿ ಕೇಳಿ, ನೀವು ಅಕ್ಷರ ಬಿಟ್ಟರೆ ಸಾಕು. ಅಸ್ಯ ಶ್ರೀ ಅಪ್ಯಾಯಸ್ವ ಇತ್ಯಸ್ಯ ಮಂತ್ರಸ್ಯ ಗೌತಮ ಋಷಿ ಗಾಯತ್ರಿಶ್ಚಂದ ಸೋಮೋ ದೇವತಾ ಶ್ರೀಚಂದ್ರಗ್ರಹಣ ದೋಷ ಪರಿಹಾರಾರ್ಥ ಶ್ರೀಚಂದ್ರದೇವತಾ ಪ್ರಸಾಸಿದ್ಯರ್ಥೆ ಜಪೇ ವಿನಿಯೋಗ ಅಂಥೇಳಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ಶ್ಲೋಕ ಪಾರಾಯಣ ಶುರು ಮಾಡಬೇಕು. ಸರಳದ ಶ್ಲೋಕ ನಾನು ಹೇಳ್ಕೊಡ್ತೀನಿ, ಲಕ್ಷ ಕೊಟ್ಟು ಕೇಳಿ ಆಮೇಲೆ ಹೇಳ್ರಿ. ಅತ್ರೇಯಂ ಯಮುನಾ ಪ್ರಭುಂ ಗ್ರಹಗಣಸ್ಯಾಗ್ನೇಯ ಭಾಗಸ್ಥಿತಂ ಶ್ವೇತಂ ಶ್ವೇತ ಸುಗಂಧ ಮಾಲ್ಯವಸನಂ ಶ್ವೇತಾಂಬುಜೋದ್ಯತ್ಕರಂ ಶ್ವೇತಶ್ಚತ್ರ ವಿಭೂಷಣದ್ವಜರತ ಶ್ಚತ್ರಶ್ರಿಯಾಶೋಭಿತಂ ಮೀರೋರ್ದಿವ್ಯಗಿರೇ ಪ್ರದಕ್ಷಿಣಕರಂ ಸೇವಾಮಹೇಶೀತಲಂ ಓಂ ಆಪ್ಯಾಯಸ್ವ ಸಮೇತುತೇ ವಿಶ್ವತಃ ಸೋಮವೃಷ್ಣ್ಯಂ ಭವಾವಾಜಸ್ಯ ಸಂಘತೆ. ಇಷ್ಟೇ ಈ ಶ್ಲೋಕವನ್ನು ನೀವು 7 ಪಾರಾಯಣ ಮಾಡಬೇಕು, ಎಷ್ಟೋ ದೋಷಗಳು ಪರಿಹಾರವನ್ನು ಕಾಣ್ತದೆ. ಇನ್ನು ಈ ಚಂದ್ರಗ್ರಹಣ ದೋಷ ಪರಿಹಾರಕ್ಕಾಗಿ ಯಾರಿಗೆ ಅಶುಭ ಫಲ ಅದ ಅವರು ತಪ್ಪದೇ ಮಾಡಿರಿ. ಅಷ್ಟೇ ಅಲ್ಲ, ಅದರ ಜೊತೆಗೆ ಯಾರಿಗೆ ಮಿಶ್ರ ಫಲ ಇದ್ದವರು ಕೂಡ ಮಾಡಿದರೂ ಭಾಳ ಒಳ್ಳೆಯದು.
ಸ್ನೇಹಿತರೆ ಇದು ಚಂದ್ರಬಿಂಬ, ಬೆಳ್ಳಿಯಿಂದ ಮಾಡಿರುವಂಥ ಚಂದ್ರಬಿಂಬ ಅಂತ ಹೇಳ್ತೀವಿ. ಇದು ನಾವು ಒಂದು ಬಂಗಾರದ ಅಂಗಡಿಯಲ್ಲಿ ಸಿಗ್ತದೆ ಈ ಬೆಳ್ಳಿ. ಇದು ಸ್ನಾನ ಮಾಡಿದ್ಮೇಲೆ ಅಂದ್ರೆ ಈ ಸಲ ಗ್ರಹಣ ಮೋಕ್ಷ ನಮಗೆ ಕಾಣಿಸ್ತದೆ. ಸ್ನಾನ ಮಾಡಿದ್ಮೇಲೆ ತಲೆ ಮೇಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಮಾಡ್ಕೊಂಡು ಹೋಗಿದ್ದ ಬಟ್ಟೆಗಳನ್ನ ಉಟ್ಕೊಂಡ್ಬಂದು ಅಕ್ಕಿಯಲ್ಲಿ ಆ ಚಂದ್ರಬಿಂಬವನ್ನು ಇಟ್ಟು ಪೂಜೆಯನ್ನು ಮಾಡಿ, ಗೆಜ್ಜೆ ವಸ್ತ್ರ ಅದೆಲ್ಲ ಏರಿಸಿ ಪೂಜೆಯನ್ನು ಮಾಡಿ ಮತ್ತೆ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ನಮಸ್ಕಾರ ಮಾಡಿ ದೋಷ ಪರಿಹಾರಕ್ಕಾಗಿ ಅಂತ ಒಂದು ಸಂಕಲ್ಪ ಹೇಳ್ತೇನೆ. ಯಾರಿಗೆ ಚಂದ್ರಬಿಂಬ ಸಿಕ್ಕಿಲ್ಲ, ಇದು ನಾವು 100 ರೂಪಾಯಿ ಕೊಟ್ಟು ತಂದೇನಿ. ನೀವು ಆ ಒಂದು ಚಂದ್ರಬಿಂಬ ಸಂಕಲ್ಪ ಮಾಡಿ 100 ರೂಪಾಯಿ ಇಟ್ಟು ಆ ಅಕ್ಕಿಯೊಳಗೆ 100 ರೂಪಾಯಿ ಇಟ್ಟು ಅದಕ್ಕೆ ಪೂಜಾ ಮಾಡಿ ಚಂದ್ರ ಅಂಥೇಳಿ ಪೂಜಾ ಮಾಡಿ ಅದನ್ನು ದಾನ ಕೊಟ್ಟರು ತಾಂಬೂಲ ದಕ್ಷಿಣೆ ಸಹಿತ ದಾನವನ್ನು ಕೊಡ್ರಿ. ಯಾಕಂದ್ರೆ ಅನಿವಾರ್ಯ ನಿಮಗೆ ಚಂದ್ರಬಿಂಬ ಸಿಗೋದಿಲ್ಲ ಅಂತ ಅನ್ನೋದಕ್ಕೆ ಇದು 100 ರೂಪಾಯಿ ಕೊಟ್ಟು ನಾನು ತೊಗೊಂಡು ಬಂದಿರುವಂಥ ಚಂದ್ರಬಿಂಬ. ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿಡಬೇಕು, ಯಾಕಂದರೆ ಚಂದ್ರನ ಲೋಹ ಬೆಳ್ಳಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬೆಳ್ಳಿ ತಟ್ಟೆ ಬಟ್ಲ ಏನೂ ಇಲ್ಲ ಅನ್ನೋದಾದರೆ ಒಂದು ಹಿತ್ತಾಳಿ ತಟ್ಟೆಯಲ್ಲಿ ಸಹ ಅಕ್ಕಿಯನ್ನು ಹಾಕಿ ಚಂದ್ರಬಿಂಬ ಇಟ್ಟು ಪೂಜೆ ಮಾಡ್ಬೋದು. ಅದಕ್ಕೆ ಬಿಳಿ ಗಂಧವನ್ನು ಹಚ್ಚಿದಂಥ ಗೆಜ್ಜೆ ವಸ್ತ್ರವನ್ನು ಏರಿಸಿ ಅಕ್ಷತೆ ಗಂಧ ಎಲ್ಲವನ್ನು ಏರಿಸಿ ಪೂಜೆಯನ್ನು ಮಾಡಬೇಕು. ಒಂದು ಬಿಳಿ ಹೂವನ್ನು ಏರಿಸಬೇಕು. ಹಾಲು ಸಕ್ಕರೆ ನೈವೇದ್ಯವನ್ನು ತೋರಿಸಿ ಆ ಚಂದ್ರಬಿಂಬವನ್ನು ನೀವು ದಾನವಾಗಿ ಕೊಡಬೇಕು ತಾಂಬೂಲ ದಕ್ಷಿಣೆ ಸಹಿತ. ಪೂಜೆ ಮಾಡೋಕ್ಕಿಂತ ಮುಂಚೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು. ಮಮ ಜನ್ಮ ರಾಶಿ ಜನ್ಮ ನಕ್ಷತ್ರ ಸ್ಥಿತ ಚಂದ್ರಗ್ರಹಣ ಸೂಚಿತ ಸಕಲ ಅನಿಷ್ಟ ಪ್ರಶಾಂತಿ ಪೂರ್ವಕಂ ಏಕಾದಶ ಸ್ಥಾನ ಸ್ಥಿತ ಗ್ರಹಣ ಸೂಚಿತ ಶುಭ ಫಲ ಪ್ರಾಪ್ತ್ಯರ್ಥಂ ಚಂದ್ರಬಿಂಬದಾನಂ ಕರಿಷ್ಯೆ ಅಂಥೇಳಿ ಕೈ ಮುಗಿದು ಚಂದ್ರನ ಸ್ತೋತ್ರವನ್ನು ಹೇಳ್ತೇನೆ. ರೋಹಿಣೀಶಃ ಸುಧಾಮೂರ್ತಿ ಸುಧಾಗಾತ್ರ ಸುಧಾಶನಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರ್ತು ಮೇ ವಿದುಹು ಅಂಥೇಳಿ ಎಲ್ಲ ಪೀಡೆ ದೋಷಗಳನ್ನ ದೂರ ಮಾಡುವಂತ ಬೇಡ್ಕೊಂಡು ಆಮೇಲೆ ಈ ಚಂದ್ರಬಿಂಬವನ್ನು ತೆಗೆದುಕೊಂಡು ಹೋಗಿ ಬ್ರಾಹ್ಮಣರಿಗೆ ದಾನವಾಗಿ ತಾಂಬೂಲ ದಕ್ಷಿಣೆ ಸಹಿತ ಕೊಟ್ಟು ನಮಸ್ಕಾರ ಮಾಡಿ ಅವ್ರ ಕಡೆಯಿಂದ ತಲೆ ಮೇಲೆ ಅಕ್ಷತೆಯನ್ನು ಹಾಕಿಸ್ಕೊಳ್ಬೇಕು. ಅವತ್ತೇ ಕೊಟ್ಟರೆ ಗ್ರಹಣ ಅಂದರೆ ಬಿಟ್ಟ ಮೇಲೆ ಹುಣ್ಣಿಮೆ ದಿವಸ ಕೊಟ್ಟರೆ ಬಹಳನೇ ಶ್ರೇಷ್ಠ. ಯಾಕಂದರೆ ಹುಣ್ಣಿಮೆ ದಿವಸ ಚಂದ್ರನ ಲೋಹದಂಥ ಬೆಳ್ಳಿಯ ಒಂದು ರಜತ ಬಿಂಬವನ್ನು ನೀವು ಕೊಡೋದ್ರಿಂದ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀನಿ. ಅಕಸ್ಮಾತ್ ಕೊಡಲಿಕ್ಕೆ ಆಗದೇ ಇದ್ದರೆ ಮಾರನೇ ದಿವಸ ಸೂರ್ಯ ಅಸ್ತ ಆಗೋದ್ರೊಳಗೆ ಈ ಚಂದ್ರಬಿಂಬ ದಾನವನ್ನು ಕೊಡಬೇಕು. ಈ ಗ್ರಹಣ ಮಿಥುನ್ ರಾಶಿ, ಕರ್ಕ ರಾಶಿ, ವೃಶ್ಚಿಕ ಮತ್ತು ಕುಂಭ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ತಂದುಕೊಡ್ತಾ ಇದೆ. ಮಿಶ್ರಫಲ ಸಿಂಹರಾಶಿ, ತುಲಾರಾಶಿ, ಧನುರಾಶಿ ಮತ್ತು ಮೀನ ರಾಶಿಯವರಿಗೆ ಮಿಶ್ರಫಲ ಆದ ಇತ್ಲ ಕೆಟ್ಟು ಅಲ್ಲ, ಇತ್ಲ ಒಳ್ಳೆಯದು ಅಲ್ಲ. ಏನಾದರೂ ಕೆಟ್ಟು ಸಂಭವಿಸ್ಬೋದು, ಒಳ್ಳೆಯದು ಆಗ್ಬೋದು. ಮೇಷ ರಾಶಿಯವರಿಗೆ ಅಂತೂ ಭಾಳನೇ ಕೆಟ್ಟದ, ಯಾಕಂದ್ರೆ ಈ ಒಂದು ಗ್ರಹಣ ಸಂಭವಿಸ್ತಾ ಇರೋದು ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ. ಆದ್ದರಿಂದ ಈಗಾಗಲೇ ನೀವು ಭಾಳನೇ ನೋವು ಅನುಭವಿಸ್ಬಿಟ್ರಿ, ಆದರೂ ಕೂಡ ನಿಮಗೆ ಧನಹಾನಿ ಆರೋಗ್ಯ ಹಾನಿ ಇರೋದರಿಂದ ಮೇಷರಾಶಿಯವರು ತಪ್ಪದೇ ಮಾಡಿರಿ. ಮೇಷ, ವೃಷಭ, ಕನ್ಯಾ, ಮಕರ ಈ 4 ರಾಶಿಯವರು ತಪ್ಪದೇ ಒಂದು ಈ ಒಂದು ಹೇಳಿದಂಥ ವಿಹಾರವನ್ನು ಸರಿಯಾಗಿ ಮಾಡಿರಿ ಮತ್ತು ನಾ ಹೇಳಿಕೊಟ್ಟಂಥ ಸ್ತೋತ್ರವನ್ನು ಸರಿಯಾದ ರೀತಿಯಲ್ಲಿ 7 ಸಾರಿ ಪಾರಾಯಣ ಮಾಡಿರಿ. ಎಷ್ಟೋ ನಿಮ್ಮ ಕಷ್ಟಗಳು ಒಂದೇ ಅನುಭವಿಸುವಂಥ ಕಷ್ಟಗಳು ಕೂಡ ದೂರ ಆಗ್ತದೆ. ಪೂರ್ಣ ವಿವರವಾಗಿ ಇವೆಲ್ಲ ವಿಷಯವನ್ನು ತಿಳಿಸ್ಕೊಟ್ಟೇನಿ ಸ್ನೇಹಿತರೆ ಗ್ರಹಣದ ವಿಷಯವಾಗಿ. ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.